ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ, ರಾಷ್ಟದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಹೌದು, ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಎಂತ ಒಳ್ಳೆ ಕೆಲಸ ಅಂದ್ರೆ, ಇವ್ರಿಗೆ ಹೇಳೋ ಅವಶ್ಯಕತೆ ಇತ್ತಾ? ನಿಮ್ ಹೆಂಡತಿ ಎಷ್ಟು ಕೆಟ್ಟವಳು ಅಂತ. ಪಾಪ ನಿಮ್ ದೊಡ್ಡ ಸೊಸೆ ಮೊದ್ಲು ಕೆಟ್ಟವಳಾಗಿದ್ಲು, ಈಗ ಒಳ್ಳೆಯವಳಾಗಿದ್ದಾಳೆ. ಇದೆಲ್ಲ ಹೇಳೋ ಅವಶ್ಯಕತೆ ಇತ್ತಾ? ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಇಲ್ಲ, ನಾನ್ ಹೇಳ್ತಾರ ಉದ್ದೇಶ, ಭವಿಷ್ಯದಲ್ಲಿ ಭೀಮರಾವ್ ಅಂಬೇಡ್ಕರ್ನ ಜೀವನ ಕಥನ ಬರೀತಾರೆ, ಓದ್ತಾರೆ, ಕೇಳ್ತಾರೆ, ಆಗ ಎಲ್ರಿಗೂ ನಿಜ ಏನು ಅಂತ ಗೊತ್ತಾಗಬೇಡವಾ? ಭೀಮರಾವ್ ಅಂಬೇಡ್ಕರ್ ಪರವಾಗಿ ಯಾರಿದ್ರು, ವಿರುದ್ಧವಾಗಿ ಯಾರಿದ್ರು ಅಂತ. ಏ ರಾಮ್ಜಿ, ಏಯ್, ತಲ್ಗೆಲೆ ಕೆಟ್ಟಿದ್ಯಾ ನಿನ್ಗೆ? ಈ ಭೀಮರಾವ್ ಅಂತ ಏನ್ ದೊಡ್ಡ ಸಾಧನೆ ಮಾಡಿದಾನೆ? ಅವನ್ ಕಥೆನ ಕೇಳೋದಿಕ್ಕೆ, ಓದೋದಿಕ್ಕೆ, ನೋಡೋದಿಕ್ಕೆ? ಹೊರಗ್ಬಾ, ಹೊರಗ್ಬಾ, ನೀನ್ ಕಾಣ್ತಾ ಇರೋ ಕನಸಿಂದ ಮೊದ್ಲು ಹೊರಗ್ಬಾ. ನಂಜುಂಡ ಅವರೇ, ಭೀಮರಾವ್ ಖಂಡಿತ ದೊಡ್ಡ ವ್ಯಕ್ತಿ ಆಗ್ತಾನೆ. ಅದೆಷ್ಟು ಬೆಳಿತಾನೆ ಅಂದ್ರೆ, ಅವನ ಜೀವನದಿಂದ ಪ್ರೇರಣೆ ಪಡೆದು ಜನ ತಮ್ಮ ದಾರಿ ಮತ್ತು ಗುರಿನ ನಿರ್ಧಾರ ಮಾಡ್ಕೋತಾರೆ. ನೀವೆಲ್ಲ ಭೀಮರಾವ್ ಜಾತಿಯವರೇ ಆಗಿ ಭೀಮರಾವ್ನ ಬೆಳವಣಿಗೆಗೆ ವಿರೋಧವಾಗಿದ್ದೀರಿ ಅಂತ ಜನ ನಿಮ್ಮನ್ನ ನೆನೆಸ್ಕೋತಾರೆ. ಗುರುಗಳೇ, ಇದನ್ನ ಬಿಟ್ಬಿಡಿ. ಮೊದಲೇ ನಾವು ಪುಸ್ತಕ ಕವರ್ ಹಾಕೋಣ. ಕಿಟ್ಟಿ ಅಣ್ಣ, ಕೂತ್ಕೊಳ್ಳಕ್ಕೇನಾದ್ರೂ ಕೊಡಿ. ಅಕ್ಕ, ನಿಮ್ಗೆ ಅಂತ ತಿಂಡಿ ಚಹಾ ತಂದಿದ್ದೀನಿ. ನಂಗೋಸ್ಕರ ತಿಂಡಿ ಚಹಾ ತಂದಿದ್ಯಾ? ನನಗೆ ಈ ತಿಂಡಿಗಿಂತ ನನಗೆ ಬೇಕಾಗಿರೋದು ನಿಮ್ ಸಹಕಾರ. ಅಕ್ಕ, ನನ್ನ ಮದ್ವೆ ಆಗಿ ಬಂದಾಗಿಂದ ನನ್ನ ಸ್ವಂತ ತಂಗಿ ತರ ನೋಡ್ಕೊಂಡಿದ್ದೀರಾ. ಪ್ರತಿ ಕಷ್ಟ ಸುಖದಲ್ಲೂ ನನ್ ಜೊತೆ ನಿಂತಿದ್ದೀರಾ. ಅದಕ್ಕೆ ನಾನು ನಿಮ್ಗೆ ತಿಂಡಿ ತಂದಿದ್ದು. ಆದ್ರೆ ನಂಗೆ ಈ ಹೋರಾಟ ಎಲ್ಲ ಬೇಕಿಲ್ಲ, ನೀವು ಮನೆಗೆ ಹೋಗಿ ಅನ್ನೋದಷ್ಟೇ ನಾನು ಕೇಳ್ಕೊಳ್ಳೋದು. ಗಾಯನ ಮುಚ್ಚಿಡೋದ್ರಿಂದ ನೋವು ಕಮ್ಮಿ ಆಗಲ್ಲ. ನೀನು ನನಗೋಸ್ಕರ ತಿಂಡಿ ತಂದಿದ್ಯಾ, ನನ್ ನೋವಲ್ಲಿ ಭಾಗಿಯಾಗಿದ್ಯಾ. ಇದಕ್ಕಿಂತ ಮುಖ್ಯ, ನಾವೆಲ್ಲರೂ ಮೊದಲು ಆ ನೋವಿಗೆ ಕಾರಣ ಆದವ್ರ ವಿರುದ್ಧ ಹೋರಾಟ ಮಾಡಬೇಕು. ನಮ್ ಗಂಡಂದ್ರು ನಮ್ಗಿಲ್ಲಿವರೆಗೂ ಹೊಡೆದು ಬಡ್ದು ಮಾಡಿದ್ರು, ಅದನ್ನೆಲ್ಲ ಮುಚ್ಚಿಟ್ಕೊಂಡ್ ಬಂದ್ವಲ್ಲ, ಬಿಟ್ರೆ ಜೀವನ ಪೂರ್ತಿ ಹೀಗೆ ಮುಚ್ಚಿಟ್ಕೊಂಡೇ ಇರ್ಬೇಕಾಗತ್ತೆ. ಅಕ್ಕ, ಹೆಣ್ಣಾಗ್ ನಾವ್ ಇನ್ನೇನ್ ತಾನೇ ಮಾಡಕ್ ಸಾಧ್ಯ? ನಿಮ್ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗಲ್ಲ. ಇದೇ ನೀವು ಸ್ತ್ರೀಯರ್ ಪಡ್ಕೊಂಡ್ ಬಂದಿರೋದು, ನಿಮ್ಮ ಹಣೆ ಬರಹ, ನಿಮ್ಮ ಭವಿಷ್ಯ ಇಷ್ಟೇ. ಅಕ್ಕ, ನಾನಿನ್ ಬರ್ತೀನಿ. ಏಯ್ ನೀನು, ನೀನ್ ಇಲ್ಲೇ ಕೂತ್ ಸತ್ರು ನನಗೇನು ನಷ್ಟ ಆಗಲ್ಲ. ಸಮಾಜದಲ್ಲಿ ನಮಗೆ ಅಂತ ಒಂದು ಗೌರವ ಇದೆ, ಒಂದು ಸ್ಥಾನಮಾನ ಇದೆ. ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ? ಕಟ್ಕೊಂಡಿರೋ ಹೆಂಡತಿನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಪ್ರಚಂಡ ಮೂರ್ತಿಗೆ ಅಂತ. ನನಗೀ ಅವಮಾನ ಸಹಿಸಿಕೊಳ್ಳಕ್ಕಾಗಲ್ಲ. ಇನ್ನೊಂದ್ಸಲ ಯೋಚನೆ ಮಾಡು, ಏನ್ ಮಾಡ್ತೀಯ ಅಂತ.
ತಗೊಳ್ಳಿ ಇದನ್ನ. ಅದೆಷ್ಟು ಹೊಡಿಬೇಕು ಅನ್ಸುತ್ತೋ ಅಷ್ಟು ಹೊಡೆದ್ ಬಿಡಿ, ಚರ್ಮ ಬೇಕಾದ್ರೂ ಸುಲ್ದ್ ಬಿಡಿ. ಆದ್ರೆ ನಾನ್ ಮಾತ್ರ ಆ ಮನೆ ಹೊಸಲು ತುಳಿಯಲ್ಲ. ನೀವ್ ಹೇಳ್ತಾನೆ ಇರ್ತಿರಲ್ಲ ನಾನ್ ಬರ್ದೇ ಇದ್ರು ನಿಮ್ಗೇನು ತೊಂದ್ರೆ ಇಲ್ಲ ಅಂತ, ಸುಳ್ಳು ಹೇಳ್ತಿದ್ದೀರ. ಒಂದ್ ಹೆಣ್ಣು ಮನೇಲಿ ಇಲ್ದೆ ಹೋದ್ರೆ ಎಲ್ರಿಗಿಂತ ಕಷ್ಟ ಅವಳ ಗಂಡಂಗೆ ಆಗೋದು. ಇವತ್ತು ನಿನ್ನ ಆಟ, ಅದೆಷ್ಟ ಆಡ್ತೀಯೋ ಆಡು. ಇವತ್ ರಾತ್ರಿ ನಿನ್ನನ್ನ ನಮ್ ಕಡೆಯೋರು ಎತ್ತ ಹಾಕೊಂಡು ಹೋಗಿ ಸಮುದ್ರಕ್ಕೆ ಸಿತಾರೆ, ಅಲ್ಲಿಗೆ ಈ ನಾಟಕ ಮುಗಿಯುತ್ತೆ. ಆನಂದ ಯಾಕೆಲ್ಲಿ ಬರಲಿಲ್ಲ? ಈಗ ಅವನ ಆರೋಗ್ಯ ಹೇಗಿದೆ? ಊರಲ್ಲಿ ಅವ್ರ ಚಿಕಿತ್ಸೆ ನಡೀತಿದೆ. ಕೆಲ್ಸ ಮಾಡೋಣ ಅಂತ ನಾನ್ ಬಂದ್ಬಿಟ್ಟೆ. ಅಪ್ಪ ಅಮ್ಮ ಹೇಳಿದ್ರು ಅವ್ರ ಇರಕ್ಕೆ ಊಟ ತಿಂಡಿಗೇನ್ ಕಷ್ಟ ಇಲ್ಲ, ಆದ್ರೆ ಔಷಧಿ ಖರ್ಚು ನೋಡ್ಕೊಳಕ್ ಆಗಲ್ವಂತೆ. ಪಾಪ ಅವ್ರಿಗೂ ಆರೋಗ್ಯ ಸರಿ ಇಲ್ಲ. ಆದ್ರೆ ಪೆನ್ಷನ್ ದುಡ್ಡಲ್ಲಿ ಒಂದ್ ಪೈಸ ಕೂಡ ಸಿಗಲ್ಲ ನಿಂಗೆ. ಕಷ್ಟಕ್ಕಾಗುತ್ತೆ ಎರಡು ಪೈಸ ಕೂಡಿಡು ಅಂದ್ರೆ ಕೇಳಿಲ್ವಲ್ಲ ನನ್ ಮಾತನ್ನ. ನನ್ನನ್ ಬೈಬೇಕು ಅಂತಾನೆ ಈ ಮನೇಲಿ ಎಲ್ರು ಕಾಯ್ಕೊಂಡು ಕೂತಿರ್ತಾರೆ. ನನ್ನನ್ನ ಕೆಟ್ಟೋಳು ಕೆಟ್ಟೋಳು ಅಂತ ಹೇಳಿ ಹೇಳಿ ಪದೇ ಪದೇ ಸಾಬೀತ್ ಮಾಡಕ್ ನೋಡ್ತೀರಾ. ಈಗ ನಾನು ಕೆಟ್ಟೋಳಾಗೋಗಿದ್ದೀನಿ ಬಿಡಿ, ನಾನು ಕೆಟ್ಟೋಳಾಗೇ ಇರ್ತೀನಿ. ಎಲ್ರು ಸಂಬಂಧದ ಬಗ್ಗೆ ಇಷ್ಟಿಷ್ಟುದ್ದ ಮಾತಾಡೋರೆ, ಅದೇ ನನ್ ಗಂಡನ್ ಬಗ್ಗೆ ನನ್ ಹಕ್ಕಿನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಮನೇಲಿ ರಾಧ ಅಂತಾನೆ ಆಗ್ಬಿಡತ್ತೆ. ಅತ್ತಿಗೆ ನೀವ್ ಯೋಚನೆ ಮಾಡಬೇಡಿ, ಅಣ್ಣನ್ ಚಿಕಿತ್ಸೆಗೆ ಬೇಕಾಗಿರೋ ಖರ್ಚನ್ನ ನಾನ್ ನೋಡ್ಕೋತೀನಿ, ಯಾವುದೋ ಒಂದ್ ಕೆಲ್ಸ ಖಂಡಿತ ಹುಡ್ಕೋತೀನಿ. ನಾನ್ ಮುಂಚೆನೆ ಹೇಳಿದ್ದೆ, ನಿಮ್ ಓದಿನ ಖರ್ಚನ ಮಹಾರಾಜರು ನೋಡ್ಕೊಂಡಿದ್ದಾರೆ, ಮತ್ತೆ ಮನೆ ಖರ್ಚನ ನಾನ್ ನೋಡ್ಕೋತೀನಿ. ಆದ್ರೆ ಈಗ ಇವರು ಸ್ವಲ್ಪ ಕೆಲ್ಸ ಮಾಡ್ತಾರೆ, ನೀವೇನು ಯೋಚಿಸ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಯಾಕಾಗ್ಬಾರ್ದು, ಯಾರು ಯೋಚನೆ ಮಾಡೋದ್ ಬೇಡ, ಈ ಭೀಮಾರಾಮ ಎಲ್ಲಾನು ಮಾಡ್ತಾರೆ. ಅಲ್ಲಿ ಪ್ರಚಂಡ ಮೂರ್ತಿಗಳ ಹೆಂಡತಿ ಇನ್ನು ಬೀದಿಲಿದ್ದಾರೆ. ಯಾರಿಂದ ಹೇಳಿ? ಈ ಭೀಮ ಮತ್ತೆ ರಮಾಯಿಂದ. ಅವ್ರಿಗೆ ಏನು ಮಾಡಕ್ ಆಗದೆ ಇರೋರು ಈಗ ಆನಂದ ನೋಡ್ಕೋತಾರಂತೆ. ಮಾತ್ ಕಲ್ತವರು ಬರೀ ಹೂವ ಇಡೋದೇ ಆಯ್ತು. ಭೀಮಾ, ಈಗ ಪ್ರಚಂಡ ಮೂರ್ತಿಗಳ ಹೆಂಡತಿ ಕತೆ ಏನು? ಅಪ್ಪ ಭೀಮಾ, ಯಾವುದೋ ಮಹಿಳೆ ನಿನ್ನ ಕೇಳ್ಕೊಂಡು ಬಂದಿದ್ದಾರೆ. ಏನ್ ವಿಷಯ? ಪ್ರಚಂಡ ಮೂರ್ತಿಗಳು ಇವತ್ ರಾತ್ರಿ ಅವ್ರ ಹೆಂಡತಿನ ಸಮುದ್ರಕ್ಕೆ ಸೇ ಉಪಾಯ ಮಾಡಿದ್ದಾರೆ. ಈ ಕೆಲ್ಸಕ್ ನನ್ ಗಂಡನೂ ಹೋಗಿದ್ದಾರೆ. ಭೀಮಾ, ಹೇಗೂ ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದಿದ್ದೀನಿ, ನೀನೇನಾದ್ರೂ ಮಾಡ್ತೀಯಾ ಅಂತ ಹೇಳಕ್ ಬಂದಿದ್ದೀನಿ. ನೋಡಿ, ಅವ್ರ ಹಣೆ ಬರ ಅವ್ರ ಭವಿಷ್ಯ ನಿರ್ಧಾರ ಮಾಡುತ್ತೆ. ಅವರು ತಮ್ಮ ಗಂಡನ ಮನೆಗೆ ಹೋಗಬಹುದು ಅಥವಾ ಸಮುದ್ರದಲ್ಲಿ ಬಿದ್ದು ಮುಳುಗಬಹುದು. ಅದೆಷ್ಟು ಸಲೀಸಾಗಿ ಹೇಳ್ತಿದ್ಯಾ ಭೀಮರಾವ್, ನೀನ್ ಹೇಳ್ದೆ ಅಂತಾನೆ ಅವ್ರು ಈ ಧರಣಿ ಕೂತಿರೋದು. ನೀನೇ ಇವಾಗ ಅವ್ರನ್ನ ಸಾಯಕ್ ಬಿಟ್ರೆ ಹೇಗೆ ಭೀಮರಾವ್? ನೋಡಿ, ನಾನು ಅವ್ರಿಗೆ ಬರೀ ಸಂಘರ್ಷ ಮಾಡಿ ಅಂತ ಹೇಳಿದ್ದೆ. ಅದ್ರ ಅರ್ಥ ಏನು ಅಂದ್ರೆ, ಅವ್ರ ಸಂಘರ್ಷದ ದಾರಿಯಲ್ಲಿ ಯಾವುದೇ ಕಷ್ಟ ಬಂದ್ರು ಅದನ್ನ ಅವ್ರು ಎದುರಿಸ್ಬೇಕು. ಪರಿಣಾಮ ಪರವಾಗಿ ಬರ್ಲಿ ಅಥವಾ ವಿರುದ್ಧವಾಗಿ ಬರ್ಲಿ, ಅದನ್ನ ಅವ್ರು ಎದುರಿಸ್ಲೇಬೇಕು. ನಿನ್ ಮಾತ್ ನಂಗೆ ಒಪ್ಪಿಗೆ ಇಲ್ಲ ಭೀಮಾ. ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅಂತಿರೋ ನೀನು, ಆದ್ರೆ ನೀನು ಒಂದ್ ಮಹಿಳೆಗೆ ಒಂಟಿಯಾಗಿ ಹೋರಾಟ ಮಾಡಕ್ ಬಿಡ್ತೀಯ? ಹಾಗಾದ್ರೆ ಈ ಸಮಾಜದಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ಅದ್ರ ವಿರುದ್ಧ ಹೋರಾಟ ಮಾಡೋ ಜವಾಬ್ದಾರಿ ನಂದೊಬ್ಬಂದೇನಾ? ಅದು ನನ್ನ ಒಬ್ಬನ ಜವಾಬ್ದಾರಿ ಅಲ್ಲ, ಈ ಸಮಾಜದಲ್ಲಿರೋ ಪ್ರತಿಯೊಬ್ಬರ ಜವಾಬ್ದಾರಿ. ಜೊತೆಗೆ ನೀವ್ಯಾಕೇನು ಸಹಾಯ ಮಾಡ್ತಿಲ್ಲ? ನೀವು ಒಬ್ಬ ಸ್ತ್ರೀಯಾಗಿ ನೀವವ್ರ ಜೊತೆ ಇರ್ಬೋದಿತ್ತಲ್ವಾ? ನೀವಾಕೆ ಜೊತೆ ಸಂಬಂಧ ಹೊಂದಿರೋರು, ಅವ್ರ ಬಗ್ಗೆ ಕಾಳಜಿ ಇರೋದಕ್ಕೆ ತಾನೇ ಇಲ್ಲಿವರೆಗೂ ಬಂದಿರೋದು. ಅಂದ್ಮೇಲೆ ನೀವೇನಾದ್ರೂ ಮಾಡಿ, ನಿಮ್ ಕೈಯಲ್ಲೂ ಏನು ಆಗ್ಲಿಲ್ಲ ಅಂದ್ರೆ ಅವ್ರ ಹಣೆ ಬರಹ ಹೇಗಿರುತ್ತೋ ಹಾಗೆ ಆಗುತ್ತೆ. ನಾನೇನ್ ಮಾಡಕ್ಕಾಗತ್ತೆ? ಮೊದಲನೇದಾಗಿ ನಾನೊಬ್ಳು ಮಹಿಳೆ ಅಷ್ಟೇ, ಮಿಗ್ಲಾಗಿ ನನ್ ಗಂಡ ಪ್ರಚಂಡ ಮೂರ್ತಿಗಳ ಹತ್ರ ಕೆಲ್ಸ ಮಾಡ್ತಾರೆ, ನನ್ ಕೈಲಿ ಏನಿದೆ? ಏನೂ ಇಲ್ಲ ಅಂತ ಹೇಳ್ಬೇಡಿ. ಈ ಪ್ರಕೃತಿಲಿ ಇನ್ನೊಂದು ಜೀವನ ಸೃಷ್ಟಿ ಮಾಡೋ ಅರ್ಹತೆ ನಿಮಗ್ ಬಿಟ್ರೆ ಇನ್ಯಾರಿಗೂ ಇಲ್ಲ. ಹೀಗಿರುವಾಗ ನಿಮ್ ಕೈಯಲ್ಲಿ ಅಸಾಧ್ಯವಾದದ್ದೇ ಇಲ್ಲ.
ನೀವ್ ಏನ್ ಬೇಕಾದ್ರೂ ಸಾಧಿಸಬಹುದು. ಭೀಮಾ ಸರಿಯಾಗಿ ಹೇಳ್ತಿದ್ದಾನೆ, ನಾವೆಲ್ಲದಕ್ಕೂ ಮುಂದೆ ನಿಂತು ಪ್ರತಿ ಬಾರಿ ಹೋರಾಟ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಏನ್ ಮಾಡಬಹುದು ಏನ್ ಮಾಡಬಾರದು ಅಂತ ನೀವೇ ನಿರ್ಧಾರ ಮಾಡಿ. ಹೌದು ನೋಡಿ, ನಾವು ನಿಮ್ ಭಾವನೆಗಳನ್ನ ಅರ್ಥ ಮಾಡ್ಕೋಬಹುದು, ಆದ್ರೆ ಪ್ರಯತ್ನನೇ ಪಡಲಿಲ್ಲ ಅಂದ್ರೆ ನಿಮ್ಗೆ ದಾರಿ ಎಲ್ಲಿಂದ ಕಾಣತ್ತೆ? ನಿಮ್ ಒಂದು ಪ್ರಯತ್ನ ಅವ್ರ ಪ್ರಾಣನೇ ಉಳಿಸಬಹುದು, ಹಾಗೆ ನಿಮ್ಗೂ ಈ ಸಮಾಜದಲ್ಲಿ ಗೌರವ ಸಿಗುತ್ತೆ. ನಡಿ ಭೀಮಾ. ಇವಳನ್ನ ಎಳ್ಕೊಂಡು ಸಮುದ್ರದ ಮಧ್ಯೆ ಎದ್ದು ಬನ್ನಿ. ಆಯ್ತಲ್ಲ, ನಿನ್ನ ಇಷ್ಟದಂತೆ. ನಾಳೆ ದಿನ ಯಾರು ನಿನ್ನ ನಾನ್ ಕೊಂದೆ ಅಂತ ಹೇಳಕ್ ಬರಲ್ಲ, ಆದ್ರೆ ಪ್ರತಿಯೊಬ್ಬರಿಗೂ ನಿನ್ ನಾಪತ್ತೆ ಹಿಂದೆ ನಾನ್ ಇದೀನಿ ಅಂತ ಗೊತ್ತಿರತ್ತೆ. ಆದ್ರೆ ಭವಿಷ್ಯದಲ್ಲಿ ಜನ ತಿಳ್ಕೊತಾರೆ, ಇಂಥ ದೊಡ್ಡ ವ್ಯಕ್ತಿ ತನ್ನ ಹೆಂಡತಿನ ಮನೆ ಕರ್ಕೊಂಡು ಹೋಗೋದ್ ಬಿಟ್ಟು ಸಾಯಿಸ್ದ ಅಂತ. ಹೌದಾ? ನನ್ನನ್ ದೊಡ್ಡ ವ್ಯಕ್ತಿ ಅಂತ ಒಪ್ಕೊಂಡಿದ್ಯ? ಹಾಗಾದ್ರೆ ನಿನ್ನ ದೃಷ್ಟಿಯಲ್ಲಿ ದೊಡ್ಡ ವ್ಯಕ್ತಿ ಅಂದ್ರೆ ಆ ಭೀಮರಾವ್ ತಾನೆ? ನೀನು ಕೂಡ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ? ಅಯ್ಯೋ ಅನ್ಸುತ್ತೆ, ಕಣ್ಣು ಬಿಟ್ಟು ನಾಲ್ಕು ಕಡೆ ಒಂದ್ಸಲ ನೋಡು. ನಿನ್ನ ದೊಡ್ಡ ವ್ಯಕ್ತಿ ಭೀಮರಾವ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಆ ನೋಡು, ಚೆನ್ನಾಗಿ ನೋಡು, ಎಲ್ಲವನು. ಒಂದ್ ಕೆಲಸ ಮಾಡಿ, ಇವಳನ್ ಮೊದ್ಲು ಎಳ್ಕೊಂಡೋಗಿ ಸಮುದ್ರದಲ್ಲಿ ಎಸ್ತು ಬನ್ನಿ. ನಾಳೆ ಬೆಳಿಗ್ಗೆ ಎಲ್ರು ಮನೆ ಹತ್ರ ಬನ್ನಿ, ಇವಳು ತಿಥಿಗೆ ಸಿದ್ಧತೆ ಮಾಡೋಣ. ಅದ್ಯಾರ ತಿಥಿ ಮಾಡ್ತೀರೋ ನಾನು ನೋಡೇ ಬಿಡ್ತೀನಿ. ಏನಿದೆಲ್ಲ, ಅಡ್ಡ ಬರಬೇಡಿ, ಜಾಗ ಬಿಡಿ. ನಾವ್ ದಾರಿ ಬಿಡಲ್ಲ, ನಾವ್ ಅವ್ರನ್ನ ಸಮುದ್ರಕ್ಕೆ ಎಸೆಕ್ ಬಿಡಲ್ಲ. ಹೌದಾ? ಈ ಹೆಂಗಸರು ನಮ್ಮನ್ ತಡಿತಾರಂತೆ, ಅದು ನಮ್ಮನ್ನ. ಸುಮ್ನೆ ಎಲ್ರೂ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ನಾವಿಲ್ಲಿ ಯಾರನ್ನು ತಡಿಯಕ್ ಬಂದಿಲ್ಲ, ನಮ್ಮ ಅಕ್ಕನ್ನ ಕಾಪಾಡಕ್ ಬಂದಿರೋದು. ಏಯ್ ಬಿಡ ಅಕ್ಕನ್ನ, ಏಯ್ ಬಿಡ, ದೂರ ನಡಿ. ಇವ್ರೊಬ್ರೇ ಅಲ್ಲ, ನಾವೆಲ್ಲರೂ ಇವ್ರ ಜೊತೆ ಇದೀವಿ. ಹೌದು, ನಾವೆಲ್ಲ ಇವ್ರ ಜೊತೆನೆ ಇದೀವಿ. ವಾಹ್, ಏನ್ ಅದ್ಭುತ! ಹೆಣ್ಣು ಮಕ್ಕಳಾಗಿ ನಮ್ಮ ದಾರಿಗೆ ಅಡ್ಡ ಬರ್ತೀರ, ತಡಿತೀರ ನಮ್ಮನ್ನ? ಹಾ ತಡಿತೀವಿ, ನಾವೆಲ್ಲ ಒಟ್ಟಾಗಿ ತಡಿತೀವಿ. ಹಾ ನಾವ್ ತಡಿತೀವಿ, ತಡದೆ ತಡಿ ನಾವ್ ತಡಿತೀವಿ. ಹೋರಾಡ್ತೀರ ನಮ್ ವಿರುದ್ಧ? ನಮ್ ವಿರುದ್ಧ ಹೋರಾಡಕ್ ನಿಂತ್ರೆ ಎಲ್ರ ಮೂಳೆನು ಮುರ್ದು ಇಲ್ಲೇ ಬಿಸಾಕ್ ಹೋಗ್ಬೇಕಾಗತ್ತೆ. ಇಲ್ಲ, ನಾವ್ ಹೋರಾಡಕ್ ಬಂದಿಲ್ಲ, ನಾವೆಲ್ರು ನಿಮ್ ಜೊತೆ ಸಮುದ್ರದವರೆಗೂ ಬರ್ತೀವಿ. ನೀವ್ ಅಕ್ಕನ್ ಸಮುದ್ರಕ್ಕೆ ಎಸ್ದಾಗ ನಾವು ಸಮುದ್ರಕ್ ಬಿದ್ದು ಜೀವ ಕೊಡ್ತೀವಿ. ಒಂದೇ ಹೆಂಗ್ಸ ಯಾಕೆ ಸಾಯ್ಬೇಕು? ನಾವೆಲ್ಲ ಒಟ್ಟಾಗಿ ಸಾಯ್ತೀವಿ. ನಾವೆಲ್ಲರೂ ಸಾಯ್ತೀವಿ. ಏನ್ ತಮಾಷೆ ಇದು? ತಮಾಷೆ ಅಲ್ಲ ಇದು, ಪ್ರಚಂಡ ಮೂರ್ತಿಗಳೇ. ಹತ್ಯಾಕಾಂಡ, ಇದನ್ನ ಸಾಮೂಹಿಕ ಹತ್ಯಾಕಾಂಡ ಅಂತಾರೆ ಪ್ರಚಂಡ ಮೂರ್ತಿಗಳೇ. ಇದ್ರ ಮೇಲೆ ಪ್ರಕರಣ ಕೂಡ ದಾಖಲಾಗುತ್ತೆ. ತನಿಖೆಯಲ್ಲಿ ಯಾರ ಅಪರಾಧಿ ಅಂತ ತೋರುತ್ತೋ ಅವರನ್ನ ಒದ್ದಿ ಎಳ್ಕೊಂಡು ಹೋಗ್ತಾರೆ. ಕಾನೂನು ಅಡಿಲಿ ಶಿಕ್ಷೆ ಕೂಡ ಆಗುತ್ತೆ, ನೆನಪಿರ್ಲಿ.
ಹಾಗೆ ಪ್ರಚಂಡ ಮೂರ್ತಿಗಳೇ, ಇವರೆಲ್ಲ ಸಮುದ್ರದಲ್ಲಿ ಬಿದ್ದು ಸತ್ರು ಅನ್ಕೊಳ್ಳಿ, ಆಗಿವ್ರ ಮಕ್ಕಳು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ, ಅವ್ರಿಗೆಲ್ಲ ನೀವೇ ಉತ್ತರ ಕೊಡಿ. ಕಾನೂನ್ ಜೊತೆಗೆ ಮುಂದೆ ಬರೋ ಜನಾಂಗಕ್ಕೆ ನೀವೇ ಅಪರಾಧಿಗಳಾಗ್ತೀರಾ. ಕಾನೂನು ಒಗ್ಗಟ್ಟಿನ ಬಗ್ಗೆನೇ ನಾನು ಮಾತಾಡ್ತಿದ್ದು. ನಿಮ್ಮ ಈ ಸಂಘರ್ಷಕ್ಕೆ ಸಿಕ್ಕಿರೋ ಮೊದಲನೇ ಗೆಲುವಿಗೆ ಅಭಿನಂದನೆಗಳು. ಇದೇ ರೀತಿ ನಿಮ್ಮ ಎಲ್ಲ ಹೋರಾಟಗಳಿಗೂ ಜಯ ಸಿಗ್ಲಿ ಅಂತ ಆಶಿಸ್ತೀನಿ. ಧನ್ಯವಾದ ಭೀಮರಾವ್. ನಮ್ಮೆಲ್ಲರ ಶಕ್ತಿ ಏನು ಅಂತ ಕಂಡ್ಕೊಳ್ಳಕ್ಕೆ ನೀನು ಸಹಾಯ ಮಾಡದೇ ಇದ್ದಿದ್ರೆ ನಾವ್ ಯಾವತ್ತೂ ಈ ಗೆಲುವು ಕಾಣೋದಕ್ಕಾಗ್ತಿರ್ಲಿಲ್ಲ, ನಮ್ ಪ್ರೀತಿ ಕೊಟ್ಟಕ್ಕನ್ಗೆ ಉಳಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಭೀಮರಾವ್ ತುಂಬಾ ತುಂಬಾ ಧನ್ಯವಾದ. ನಮ್ಮಂತ ಹೆಣ್ಮಕ್ಳ ಹಕ್ಕಿಗಾಗಿ ಹೋರಾಡೋದನ್ನ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದ ಭೀಮರಾವ್.